ಎಸ್ ವೀಕ್ಷಕರೇ, ಬೆಂಗಳೂರಿಗೆ ಕಾಲಿಟ್ಟಿದ್ದಾರೆ ನಾಲ್ವರು ಉಗ್ರರು. ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಜೊತೆಗೆ ಇವತ್ತು ಗಣರಾಜ್ಯೋತ್ಸವದ ದಿನ ನಿಮ್ಮ ಮುಂದೆ ನಾವು ಬರ್ತಾ ಇದ್ದೀವಿ. ಆ ನಾಲ್ವರು ಉಗ್ರರ ಪ್ಲಾನ್ ಏನಿದೆ ಗೊತ್ತಾ? ನಾಲ್ವರು ಉಗ್ರರು ಬೆಂಗಳೂರಿಗೆ ಕಾಲಿಟ್ಟಿದ್ದಾರೆ, ನಾಲ್ವರು ಪಾಕಿಸ್ತಾನಿ ಮೂಲದ ಉಗ್ರರು. ಆ ನಾಲ್ವರು ಉಗ್ರರ ಪ್ಲಾನ್ ಏನಿರಬಹುದು? ಗುಪ್ತಚರ ದಳ ಕೊಟ್ಟಿರುವ ಎಚ್ಚರಿಕೆಯಾದರೂ ಏನು? ಯಾವ ಗುಪ್ತಚರ ದಳ, ಕೇಂದ್ರ ಗುಪ್ತಚರ ದಳ ಬೆಂಗಳೂರಿಗೆ ಈ ಮಾಹಿತಿಯನ್ನ ರವಾನಿಸಿದೆ? ಸಂಬಂಧಪಟ್ಟವರಿಗೆ ಮಾಹಿತಿಯನ್ನ ರವಾನಿಸಿದೆ ಕೇಂದ್ರದಿಂದ ಬಂದಿರುವಂತ, ಕೇಂದ್ರ ಗುಪ್ತಚರ ಇಲಾಖೆಯಿಂದ ಬಂದಿರುವಂತ ಆ ಮಾಹಿತಿ ಏನು? ಆ ನಾಲ್ವರು ಉಗ್ರರು ಯಾರು? ಅವರು ಹೇಗಿದ್ದಾರೆ? ಗಣರಾಜ್ಯೋತ್ಸವ ದಿನದಂದೇ ಉಗ್ರರಿಂದ ವಿಧ್ವಂಸಕ ಕೃತ್ಯಕ್ಕೆ ಸಂಚು ರೂಪಿಸಲಾಗಿದೆ. ಹಾಗಾಗಿ ಎಚ್ಚರಿಕೆಯಿಂದ ಈ ಬೆಂಗಳೂರಿನ ಮಹಾಜನತೆಗೆ ಸುವರ್ಣ ನ್ಯೂಸ್ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದೆ. ಎಚ್ಚರಿಕೆಯಿಂದ ಇದು ಕೇಂದ್ರ ಗುಪ್ತಚರ ಇಲಾಖೆಯಿಂದ ಬಂದಿರುವಂತಹ ಮಾಹಿತಿ. ಆಲ್ರೆಡಿ ಕರ್ನಾಟಕದ ಪೊಲೀಸರಿಗೂ ಇದರ ಬಗ್ಗೆ ಮಾಹಿತಿ ಬಂದಿದೆ. ಬೆಂಗಳೂರಿನ ಯಾವ ಪ್ರದೇಶ ಉಗ್ರರ ಟಾರ್ಗೆಟ್ ಅನ್ನೋದನ್ನು ಕೂಡ ಸುವರ್ಣ ನ್ಯೂಸ್ನಲ್ಲಿ ನಾವು ನಿಮ್ಗೆ ಹೇಳ್ತಾ ಹೋಗ್ತೀವಿ. ಕೇಂದ್ರದಿಂದ ಬಂದಿರುವಂತಹ ತುರ್ತು ಸಂದೇಶವಾದರೂ ಏನು? ನಾಲ್ವರು ಉಗ್ರರು ಬೆಂಗಳೂರಿಗೆ ಕಾಲಿಟ್ಟಿದ್ದಾರಂತೆ. ಅವರು ನಿಮ್ಮ ಅಕ್ಕಪಕ್ಕದಲ್ಲೇ ಇರಬಹುದು. ಆ ನಾಲ್ವರು ಉಗ್ರರ ಪ್ಲಾನ್ ಏನು ಅಂತ ಗೊತ್ತಾದ್ರೆ ನೀವು ಖಂಡಿತವಾಗ್ಲೂ ಬೆಚ್ಚಿ ಬೀಳ್ತೀರಿ. ಆದ್ರೆ ನಮ್ಮ ಪೊಲೀಸ್ ಇಲಾಖೆ ಕೂಡ ಸಜ್ಜಾಗಿದೆ. ಕೇಂದ್ರ ಗುಪ್ತಚರ ಇಲಾಖೆಯಿಂದ ಬಂದಿರುವಂತಹ ಮಾಹಿತಿ, ಬೆಂಗಳೂರು ಪೊಲೀಸರಿಗೂ ಕೂಡ ಅದರ ಬಗ್ಗೆ ಮಾಹಿತಿ ಬಂದಿರುವಂತಹ ವಿಚಾರವನ್ನ ನಿಮ್ಗೆ ನಾವು ತಿಳಿಸ್ತಾ ಇದ್ದೀವಿ. ನಾಲ್ವರು ಉಗ್ರರು ಇದೀಗ ಬೆಂಗಳೂರಿಗೆ ಕಾಲಿಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ. ಕೇಂದ್ರ ಗುಪ್ತಚರ ಇಲಾಖೆ ಬೆಂಗಳೂರಿನ ಪೊಲೀಸರಿಗೆ ಕಳಿಸಿರುವಂತಹ ಆ ಲೆಟರ್ ಕೂಡ ನಮಗೆ ಲಭ್ಯವಾಗಿದೆ. ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕಾಗಿ ಈ ಮಾಹಿತಿಯನ್ನ ನಾವು ಮಹಾಜನತೆಗೆ ಕೂಡ ನೀಡ್ತಾ ಇದ್ದೀವಿ. ಬೆಂಗಳೂರಿಗೆ ಕಾಲಿಟ್ಟಿದ್ದಾರೆ ನಾಲ್ವರು ಉಗ್ರರು. ಬೆಂಗಳೂರಿನ ಮಹಾಜನರೇ ಎಚ್ಚರ, ಎಚ್ಚರ. ಉಗ್ರರ ಹಿಟ್ ಲಿಸ್ಟ್ ನಲ್ಲಿ ಸಿಲಿಕಾನ್ ಸಿಟಿ ಇದೆ. ಬೆಂಗಳೂರು ಗಣರಾಜ್ಯೋತ್ಸವ ದಿನಾಚರಣೆಯಿಂದ ಉಗ್ರರಿಂದ ವಿಧ್ವಂಸಕ ಕೃತ್ಯಕ್ಕೆ ಸಂಚು ರೂಪಿಸಲಾಗಿದೆ. ಬೆಂಗಳೂರಿಗೆ ಬಂದಿದ್ದಾರೆ ಕಾಶ್ಮೀರಿ ಮೂಲದ ಶಂಕಿತ ಉಗ್ರರು. ಬೆಂಗಳೂರಿನಲ್ಲಿ ಅಡಗಿದ್ದಾರೆ ನಾಲ್ವರು ಶಂಕಿತ ಉಗ್ರರು. ಅವರು ಹೇಗಿದ್ದಾರೆ, ನೋಡೋದಕ್ಕೆ ಹೇಗಿರ್ತಾರೆ, ಎಲ್ಲವನ್ನು ಕೂಡ ಸುವರ್ಣ ನ್ಯೂಸ್ ಅಲ್ಲಿ ನೀವು ನೋಡಬಹುದು. ನಿಮ್ಮ ಮುನ್ನೆಚ್ಚರಿಕೆಗಾಗಿ ಈ ಮಾಹಿತಿಯನ್ನು ನಾವು ನಿಮಗೆ ಹೇಳ್ತಾ ಇದ್ದೀವಿ. ಇದು ಏಕದಮ್ ಕಾನ್ಫಿಡೆನ್ಷಿಯಲ್ ಆಗಿದ್ರು ಕೂಡ ಯಾವುದೇ ರೀತಿಯಲ್ಲೂ ಕೂಡ ಜನಸಾಮಾನ್ಯರಿಗೆ ತೊಂದರೆ ಆಗಬಾರದು ಮತ್ತು ಪೊಲೀಸ್ ಇಲಾಖೆಯ ಜೊತೆ ಜನಸಾಮಾನ್ಯರು ಕೂಡ ಕೈ ಜೋಡಿಸುವಂತಾಗಲಿ. ಆ ಮೂಲಕ ಬೆಂಗಳೂರಿಗೆ ಬಂದಿರುವಂತಹ ಆಪತ್ತಿನಿಂದ ಕಾಪಾಡುವುದಕ್ಕೆ ಮಹಾಜನತೆ ಕೂಡ ಸಾಥ್ ನೀಡಲಿ ಅನ್ನೋದೇ ನಮ್ಮ ಉದ್ದೇಶ. ಬೆಂಗಳೂರಿಗೆ ಬಂದಿದ್ದಾರೆ, ಬೆಂಗಳೂರಿನಲ್ಲಿ ಅಡಗಿದ್ದಾರೆ ನಾಲ್ವರು ಶಂಕಿತ ಉಗ್ರರು. ಯಾಕೆ ಬಂದಿದ್ದಾರೆ, ಅವರ ಟಾರ್ಗೆಟ್ ಏನು, ಅವರು ನೋಡೋದಕ್ಕೆ ಹೇಗಿದ್ದಾರೆ, ಎಲ್ಲವನ್ನು ಕೂಡ ನಾವು ನಿಮ್ಮ ಮುಂದೆ ಇಡ್ತೀವಿ. ನಿಮ್ಮ ನಡುವೆ ಇರಬಹುದು ಆ ನಾಲ್ವರು ಭಯೋತ್ಪಾದಕರು. ಎನಿ ಟೈಮ್ ಅಕ್ಕಪಕ್ಕದಲ್ಲಿ ನಿಮ್ಮ ಜೊತೆ ಓಡಾಡ್ತಿರ್ಬಹುದು, ನಿಮ್ಮ ಬಸ್ಸಲ್ಲಿ ನಿಮ್ಮ ಜೊತೆ ಕೂತಿರ್ಬಹುದು, ಅಥವಾ ಟ್ರೈನ್ ಅಲ್ಲಿ ನಿಮ್ಮ ಜೊತೆ ಕೂತಿರ್ಬಹುದು. ಸುವರ್ಣ ನ್ಯೂಸ್ ಬಳಿಯಿದೆ ಆ ಶಂಕಿತ ಉಗ್ರರ ಛಾಯಾಚಿತ್ರ. ಅನುಮಾನಾಸ್ಪದ ವ್ಯಕ್ತಿಗಳು ನಿಮಗೆ ಕಂಡು ಬಂದಂತಲ್ಲಿ ಖಂಡಿತವಾಗ್ಲೂ ಪೊಲೀಸರಿಗೆ ಮಾಹಿತಿ ನೀಡಿ. 100100 ಪೊಲೀಸರಿಗೆ ಈ ಮಾಹಿತಿಯನ್ನು ನೀವು ಖಂಡಿತವಾಗ್ಲೂ ಕೊಡಬೇಕಾಗತ್ತೆ. ಒಂದು ಉತ್ತಮ ಸಮಾಜದ ದೃಷ್ಟಿಯಿಂದ ಸುವರ್ಣ ನ್ಯೂಸ್ ಪೊಲೀಸರ ಜೊತೆ ಕೂಡ ಕೈ ಜೋಡಿಸುತ್ತೆ. ರಾಜ್ಯದ ಹಿತದೃಷ್ಟಿಯಿಂದ, ಸಮಾಜದ ಹಿತದೃಷ್ಟಿಯಿಂದ, ದೇಶದ ಹಿತದೃಷ್ಟಿಯಿಂದ ಇದನ್ನ ನಾವು ನಿಮ್ಮ ಮುಂದಿಡ್ತಾ ಇದ್ದೀವಿ. ಈ ನಾಲ್ವರು ಉಗ್ರರು ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ಬೋದು, ನಿಮ್ಮ ಜೊತೆ ಹೆಜ್ಜೆ ಆಗ್ತಾ ಇರ್ಬೋದು. ಇವರನ್ನು ಎಲ್ಲಾದರೂ ನೀವು ಕಂಡ್ರೆ ಖಂಡಿತವಾಗ್ಲೂ ಪೊಲೀಸರಿಗೆ ಮಾಹಿತಿ ನೀಡಿ. ಯಾವುದೇ ಕಾರಣಕ್ಕೂ ನೀವು ಬೆಚ್ಚಿ ಬೀಳುವಂತ ಅಗತ್ಯ ಇಲ್ಲ, ಯಾಕಂದ್ರೆ ಇಡೀ ಪೊಲೀಸ್ ಇಲಾಖೆ ನಿಮ್ಮ ಜೊತೆಗಿರುತ್ತೆ. ಕೇಂದ್ರ ಗುಪ್ತಚರ ಇಲಾಖೆಯಿಂದ ಬಂದಿರುವಂತಹ ಮಾಹಿತಿ, ರಾಜ್ಯ ಪೊಲೀಸರಿಗೆ ಬಂದಿರುವಂತಹ ಮಾಹಿತಿ, ಬೆಂಗಳೂರಿಗೆ ಈ ನಾಲ್ವರು ಉಗ್ರರು ಬಂದಿದ್ದಾರೆ ಅನ್ನುವಂಥದ್ದು. ಇವರು ನೋಡೋದಕ್ಕೆ ಹೇಗಿದ್ದಾರೆ, ಯಾವ ರೀತಿ ಕಾಣ್ತಾರೆ, ಹೇಗಿದ್ದಾರೆ, ನೀವು ಕೂಡ ಗಮನವಿಟ್ಟು ನೋಡ್ಕೊಳ್ಳಿ. ಬೆಂಗಳೂರಿಗೆ ಬಂದಿರುವ ನಾಲ್ವರು ಭಯೋತ್ಪಾದಕರಿಂದ ದೊಡ್ಡ ಒಂದು ಸಂಚು ಅಂದ್ರೆ, ಇವತ್ತು ಗಣರಾಜ್ಯೋತ್ಸವ ದಿನದಂದೇ ಆ ಒಂದು ಸಂಚಲನ ಅವರು ಮಾಡಿದ್ರು. ವಿಧ್ವಂಸಕ ಕೃತ್ಯವನ್ನು ಬೆಂಗಳೂರಿನಲ್ಲಿ ನಡೆಸಬೇಕು ಅನ್ನೋ ಕಾರಣಕ್ಕಾಗಿ ಒಂದು ರೀತಿಯಲ್ಲಿ ಹೈ ಕಾನ್ಫಿಡೆನ್ಷಿಯಲ್ ಆಗಿರುವಂತಹ ಈ ವಿಚಾರವನ್ನು ನಾವು ನಿಮ್ಮ ಮುಂದೆ ಯಾಕೆ ಇಡ್ತಾ ಇದ್ದೀವಿ ಅಂತಂದ್ರೆ, ಯಾವುದೇ ಕಾರಣಕ್ಕೂ ಕೂಡ ಬೆಂಗಳೂರಿನ ಮಹಾಜನತೆ ಇದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಕಾರಣಕ್ಕಾಗಿ ಖಂಡಿತವಾಗ್ಲೂ ನಾವು ಬೆಂಗಳೂರು ಪೊಲೀಸರ ಜೊತೆಗೂ ಕೂಡ ಈ ಹೊತ್ತಿನಲ್ಲಿ ಕೈ ಜೋಡಿಸ್ತೇವೆ. ಜೊತೆಗೆ ಆ ಬೆಂಗಳೂರಿನ ಮಹಾಜನತೆ ಕೂಡ ಈ ಒಂದು ಕೃತ್ಯದಲ್ಲಿ, ಈ ಒಂದು ವಿಚಾರದಲ್ಲಿ ಪೊಲೀಸರ ಜೊತೆ ಕೈ ಜೋಡಿಸಬೇಕು ಅನ್ನೋದೇ ನಮ್ಮ ಉದ್ದೇಶ. ನಾಲ್ವರು ಪಾಕ್ ಉಗ್ರರು ಬೆಂಗಳೂರಿನಲ್ಲಿ ಬೀಳ್ಬಿಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ. ಈಗಾಗಲೇ ನಾಲ್ವರು ಉಗ್ರರು ಬೆಂಗಳೂರಿನಲ್ಲಿ ಇದ್ದಾರೆ. ಅವರು ವಿಧ್ವಂಸಕ
ಕೃತ್ಯವನ್ನು ನಡೆಸುವುದಕ್ಕೆ ಸಂಚು ರೂಪಿಸಿದ್ದಾರೆ. ಅವರು ನಿಮ್ಮ ಸುತ್ತಮುತ್ತ ಇರಬಹುದು, ಅವರನ್ನೆಲ್ಲಾದರೂ ಕಂಡ್ರೆ ಖಂಡಿತವಾಗ್ಲೂ ಪೊಲೀಸ್ ಇಲಾಖೆಗೆ ತಿಳಿಸಿ, ಏನು ಗೊತ್ತಿಲ್ಲ ಅಂತಂದ್ರು ಕೂಡ 100ಗೆ ಫೋನ್ ಮಾಡಿ ಆ ಮಾಹಿತಿಯನ್ನು ತಿಳಿಸಿ. ಮುಗಿಯದ ಕಾರ್ಯಕ್ಕಾಗಿ ಬೆಂಗಳೂರಿಗೆ ಬಂದಿದ್ದಾರೆ ಆ ನಾಲ್ವರು, ನಿಮ್ಮ ನಡುವೆ ಇರಬಹುದು ಆ ನಾಲ್ವರು ಭಯೋತ್ಪಾದಕರು. ಒಬ್ಬೊಬ್ಬರದೇ ಫೋಟೋ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಆ ಫೋಟೋ ಯಾವ್ದು ಅನ್ನುವಂಥದ್ದು, ಘಾಜಿ ಅನ್ನುವಾತನ ಫೋಟೋ ಇದು. ಘಾಜಿ ಅನ್ನುವಾತನ ಫೋಟೋ ನಂಬರ್ 1 ಭಯೋತ್ಪಾದಕ, ನಾಲ್ವರಲ್ಲಿ ನಂಬರ್ 1 ಭಯೋತ್ಪಾದಕ, ಎರಡನೇ ಭಯೋತ್ಪಾದಕ ಡಾಕ್ಟರ್ ಉಬೇರ್ ಅನ್ನುವಾತ, ಮೂರನೇ ಭಯೋತ್ಪಾದಕ ಡಾಕ್ಟರ್ ಜಾಗರ್ ಅನ್ನುವಂತ ಭಯೋತ್ಪಾದಕ ಇತರ ಹೆಸರು. ಘಾಜಿ ಇದು ಮೊದಲನೇ ಭಯೋತ್ಪಾದಕ, ಒಟ್ಟು ನಾಲ್ವರಿದ್ದಾರೆ. ಆ ನಾಲ್ವರ ಫೋಟೋವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನಿಮ್ಮ ಅಕ್ಕಪಕ್ಕದಲ್ಲಿ ಇವರನ್ನು ನೀವು ಕಂಡ್ರೆ ಖಂಡಿತವಾಗ್ಲೂ ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸಿ. 100 ಕರೆ ಮಾಡಿ. ಈತ ಜಾಗರ್ ಗಾಜಿ. ಜನ ನಾಲ್ಕು ಭಯೋತ್ಪಾದಕರೇನಿದ್ದಾರೆ, ಇದು ಕೇಂದ್ರ ಗುಪ್ತ ದಳ ಗುಪ್ತಚರ ಇಲಾಖೆಯಿಂದ ರಾಜ್ಯ ಪೊಲೀಸರಿಗೆ ಬಂದಿರುವಂತಹ ಮಾಹಿತಿ. ಈ ಇವರ ಫೋಟೋಗಳು ಬೆಂಗಳೂರು ಪೊಲೀಸರು ಮತ್ತು ಕರ್ನಾಟಕ ಪೊಲೀಸರ ಬಳಿ ಕೂಡ ಇದೆ. ಆದರೆ ನಾಲ್ವರು ಶಂಕಿತ ಭಯೋತ್ಪಾದಕರೇನು, ನಾಲ್ವರು ಉಗ್ರರೇನಿದ್ದಾರೆ, ನಾಲ್ವರು ಭಯೋತ್ಪಾದಕರೇನಿದ್ದಾರೆ, ಈ ನಾಲ್ವರ ಪೈಕಿ 3 ಫೋಟೋ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಅದನ್ನು ಯಾಕೆ ನಿಮ್ಮ ಮುಂದಾಡ್ತಾ ಇದ್ದೀವಿ ಅಂತಂದ್ರೆ, ನೀವು ಕಾರಲ್ಲಿ ಓಡಾಡ್ತಾ ಇರುವಾಗ, ಬಸ್ಸಲ್ಲಿ ಓಡಾಡ್ತಾ ಇರುವಾಗ, ಮೆಟ್ರೋ ಟ್ರೈನಲ್ಲಿ ಓಡಾಡ್ತಾ ಇರುವಾಗ, ನಿಮ್ಮ ಅಕ್ಕಪಕ್ಕದಲ್ಲೇ ಇವರು ಇರ್ಬೋದು, ವೇಷ ಮರೆಸಿಕೊಂಡ್ರು ಕೂಡ ಇರ್ಬೋದು, ಸಮಟೈಮ್ಸ್ ಗಡ್ಡ ತೆಗೆದು ಇರ್ಬೋದು, ಸಮಟೈಮ್ಸ್ ಗಡ್ಡ ಟ್ರಿಮ್ ಮಾಡಿಕೊಂಡ್ರು ಕೂಡ ಇರ್ಬೋದು. ಅದರ ಜೊತೆಗೆ ಆ ಲೆಟರ್ ಅನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಲೆಟರ್ ಬಂದಿದೆ ಕೇಂದ್ರ ಗುಪ್ತಚರ ಇಲಾಖೆಯಿಂದ ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಹೇಳುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಯಾರಿಗೆಲ್ಲ ಈ ಲೆಟರ್ ಅನ್ನ ಕೇಂದ್ರ ಗುಪ್ತಚರ ಇಲಾಖೆ ಕಳುಹಿಸಿದೆ ಅನ್ನುವಂಥದ್ದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಾವು. ಉಬೇದ್ ಜಾಗರ್ ನಾಲ್ವರು ಭಯೋತ್ಪಾದಕರ ಪೈಕಿ 3 ಭಯೋತ್ಪಾದಕರ ಫೋಟೋವನ್ನ ನಾವು ನಿಮ್ಮ ಮುಂದಿಡ್ತಾ ಇದ್ದೀವಿ. ಎನಿ ಟೈಮ್ ನಿಮ್ಮ ಅಕ್ಕಪಕ್ಕದಲ್ಲಿ ಇವರನ್ನ ನೀವು ಕಂಡು ಬಂದ್ರೆ, ಇವರು ನಿಮಗೆ ಕಾಣೋಕೆ ಸಿಕ್ಕಿದ್ರೆ, ಖಂಡಿತವಾಗ್ಲೂ 100ಗೆ ಕರೆ ಮಾಡಿ ಅವರ ಬಗೆಗಿನ ಚಲನವಲನದ ಬಗ್ಗೆ ಮಾಹಿತಿ ನೀಡಿ ಪೊಲೀಸರಿಗೆ. ಆ ಮೂಲಕ ಒಂದು ಸಮಾಜದ ಹಿತದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿಯಿಂದ, ದೇಶದ ಹಿತದೃಷ್ಟಿಯಿಂದ ಪೊಲೀಸರ ಜೊತೆ ಕೈ ಜೋಡಿಸುವುದಕ್ಕೆ ಸುವರ್ಣ ನ್ಯೂಸ್ ಕೂಡ ಮುಂದಾಗಿದೆ. 3 ಫೋಟೋವನ್ನ ದಯವಿಟ್ಟು ಗಮನವಿಟ್ಟು ನೋಡಿ. 4 ಭಯೋತ್ಪಾದಕರ ಪೈಕಿ 3 ಫೋಟೋವನ್ನ ನಾವೀಗ ನಿಮ್ಮ ಮುಂದಿಡ್ತಾ ಇದ್ದೀವಿ. ಜಾಗರ್, ಡಾಕ್ಟರ್ ಜುಬೇರ್, ಗಾಜಿ. ವೀಕ್ಷಕರೇ, ಇದು ನಿಜವಾದ ಎಕ್ಸ್ಕ್ಲೂಸಿವ್. ಯಾಕೆ ಅಂತಂದ್ರೆ, ನಮ್ಗೆ ಗೊತ್ತಿದೆ ಇದು ಹೈಲಿ ಕಾನ್ಫಿಡೆನ್ಷಿಯಲ್ ಆಗಿದ್ದಿರ್ಬೋದು, ಆದರೂ ಯಾವುದೇ ಕಾರಣಕ್ಕೂ ಕೂಡ ಯಾರಿಗೂ ತೊಂದರೆ ಆಗಬಾರದು ಅನ್ನುವಂತ ಒಂದು ಮುನ್ನೆಚ್ಚರಿಕೆಯಿಂದಾಗಿ ಈ ಭಯೋತ್ಪಾದಕರ ಫೋಟೋವನ್ನ ನಾವು ನಿಮ್ಮ ಮುಂದಿಡ್ತಾ ಇದ್ದೀವಿ. ನಿಮ್ಮ ಅಕ್ಕಪಕ್ಕದಲ್ಲಿ ನೀವು ಇಂಥವರನ್ನ ಕಂಡು ಬಂದ್ರೆ, ಖಂಡಿತವಾಗ್ಲೂ ಅದೊಂದು ದೊಡ್ಡ ದೇಶ ಸೇವೆ ಆಗಿರುತ್ತೆ, ಸಮಾಜ ಸೇವೆ ಆಗಿರುತ್ತೆ.